ಸಂಗಮೇಶ್ ಮಂಗಾನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್ ಗಂಜ್ ಕಲ್ಯಾಣ ಮಂಟಪ ಪಕ್ಕ ಗಂಜ್ ರಸ್ತೆ ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಮೂರನೇ ಘಟಿಕೋತ್ಸವ, ದೇಶದ ಆರ್ಥಿಕ ವ್ಯವಸ್ಥೆ ಮೂರನೇ ಸ್ಥಾನಕ್ಕೆ ಕೊಂಡೊಯ್ಯಲು ವಿದ್ಯಾರ್ಥಿಗಳ ಗುರಿ ಸಾಧಿಸಿ ಥಾವರ್ಚಂದ್ ಗೆಹ್ಲೋತ್. ತಳೆ ಅಭಿವೃದ್ಧಿಪಡಿಸುವಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅವಿರತ ಪ್ರಯತ್ನ, ಡಾಕ್ಟರ್ ಎಸ್ಎನ್ ಝಾ. ಕೃಷಿ ವಿಶ್ವವಿದ್ಯಾಲಯ 13ನೇ ಘಟಿಕೋತ್ಸವ, ಸ್ನಾತಕ 23 ಚಿನ್ನದ ಪದಕ, ಸ್ನಾತಕೋತ್ತರ 16 ಚಿನ್ನದ ಪದಕ, ಡಾಕ್ಟರೇಟ್ 13 ಚಿನ್ನದ ಪದಕ ಪ್ರದಾನ. ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ, ಕ್ರೀಡಾ ಮನೋಭಾವದಿಂದ ಆಟವಾಡಿ ಯಶಸ್ವಿಗೊಳಿಸಿ ಶಂಕರಗೌಡ. ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮನವಿ. ಶಿವರ ಗ್ರಾಮ ಪಂಚಾಯಿತಿಗಳಿಗೆ ನರೇಗಾ ಅನುದಾನ ಬಿಡುಗಡೆಗೆ ವಿಳಂಬ. ಮತ್ತು ಪೇದೆ ಮೇಲೆ ಹಲ್ಲೆ ಪ್ರಕರಣ, ಶಾಸಕಿ ಕರ್ಯಮ್ಮ ಪುತ್ರನಿಗೆ ಜಾಮೀನು. ದೇಶದ ಆರ್ಥಿಕ ವ್ಯವಸ್ಥೆಗೆ ಕೃಷಿ ಆಧಾರವು ಸ್ತಂಭವಾಗಿದ್ದು, ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿ ಇರುವ ದೇಶವನ್ನು 3ನೇ ಸ್ಥಾನಕ್ಕೆ ಕೊಂಡೊಯ್ಯಲು ಕೃಷಿ ಪದವಿ ಪಡೆದ ವಿದ್ಯಾರ್ಥಿಗಳು ಗುರಿ ಸಾಧಿಸಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಹೇಳಿದರು. ಅವರು ನಗರದ ಕೃಷಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ಕೃಷಿ ವಿಶ್ವವಿದ್ಯಾಲಯ 13ನೇ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕೃಷಿ ಕ್ಷೇತ್ರವು ಬಲಪಡಿಸಿದೆ. ಇದರಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ದೇಶವು ಮುಂಚೂಣಿಯಲ್ಲಿ ಇದೆ. ಪ್ರಸ್ತುತ ದೇಶವು ಆರ್ಥಿಕ ವ್ಯವಸ್ಥೆಯಲ್ಲಿ 5ನೇ ಸ್ಥಾನದಲ್ಲಿ ಇದೆ. ಇದಕ್ಕೆ ಕೃಷಿ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಪರಿಸರ ನಾಶ ಕೃಷಿ ಮೇಲೆ ಪರಿಣಾಮ ಬೀರಲಿದ್ದು, ನೀರು, ಗಾಳಿ, ಮಣ್ಣಿನ ಸಂರಕ್ಷಣೆ ಪ್ರಮುಖವಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿ ಪ್ರಗತಿಗೆ ಹಲವು ಯೋಜನೆಗಳನ್ನು ಜಾರಿ ಮಾಡಿವೆ. ಇವುಗಳ ಸದುಪಯೋಗ ಪಡೆದುಕೊಂಡು ಕೃಷಿ ಪ್ರಗತಿ ಆಗಬೇಕು ಎಂದು ತಿಳಿಸಿದರು. ಕೃಷಿ ವಿಶ್ವವಿದ್ಯಾಲಯವು ರೈತರ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೃಷಿ ಕ್ಷೇತ್ರದಲ್ಲಿ ದೇಶದ ಅಭೂತಪೂರ್ವ ಸಾಧನೆ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸಿರಿಧಾನ್ಯ ಬೆಳೆಗಳಿಗೆ 25 ಕೋಟಿ ರೂಪಾಯಿ ಪಡೆದು ಮಿಲ್ಲೆಟ್ ಹಬ್ ಆಗಿದೆ ಎಂದರು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಂಗಾರದ ಪದಕಗಳನ್ನು ಪಡೆದ ವಿದ್ಯಾರ್ಥಿಗಳು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬೇಕು. ರೈತರಿಗೆ ಮಾಹಿತಿ ನೀಡಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಕಾಪಾಡಿ ರೈತರ ಅಭಿವೃದ್ಧಿಗೆ ಸಹಕರಿಸಿ ಎಂದರು. और अन्य विद्यार्थियों ने जो डिग्रियाँ हासिल की है, मैं ऐसे समस्त विद्यार्थियों को उनके उज्ज्वल भविष्य की कामना करता हूँ। मैं आशा करता हूँ कि आप इस विश्वविद्यालय से अर्जित ज्ञान को देश और समाज के हित में, विशेषकर कृषि के क्षेत्र में समर्पित करेंगे और आत्मनिर्भर भारत के निर्माण में सहभागी बनेंगे। कृषि शिक्षा की आवश्यकता तो आज देश में बड़े स्तर पर महसूस की जा रही है। ये शिक्षा देश को समृद्ध करने में सहायक है ही, स्वरोजगार का भी एक बहुत बड़ा माध्यम है और आधार। कृषि विकास में बागवानी क्षेत्र का विशेष स्थान है।
बागवानी फसलों के प्रति इकाई क्षेत्र से अधिक आय रोजगार तथा पोषण देने के कारण ये फसलें व्यावसायिक रूप ले रही है, जिसके कारण इन फसलों के उत्पादन की ओर कृषकों का रुझान बढ़ रहा है। मैंने अभी अवार्ड देते समय देखा है कि गोल्ड मेडल में और पीएनडी में जो मंच पर आकर के अपनी डिग्रियां हासिल कर रहे थे उसमें महिलाओं की बड़ी संख्या है, और ये कृषि के क्षेत्र के लिए और देश हित के लिए अत्यधिक महत्वपूर्ण प्रतीक है। मैं ऐसी बहनों को बहुत बहुत बधाई और शुभकामनाएं देता हूँ जो कृषि के क्षेत्र में देश के विकास में, देश को विकसित राष्ट्र बनाने और देश की अर्थव्यवस्था को सुदृढ़ करने में सहयोग करेंगी। आज औषधि एवं सगंध पौधों पर आधारित व्यापार विश्व भर में बढ़ रहा है। अब समय आ गया है कि हमारे कृषक अपनी परंपरागत फसलों के साथ औषधीय एवं सगंध फसलों की उन्नत खेती करके न केवल उपलब्ध संसाधनों का समुचित उपयोग करें बल्कि अपनी आय में बढ़ोतरी भी करें और रोजगार के क्षेत्र में अधिकता भी प्राप्त करने का प्रयास करें। चिंता का विषय है कि आज कृषि के क्षेत्र में छात्र छात्राओं ने अच्छी रुचि दिखाई है और आज उन्होंने डिग्री प्राप्त की है। कृषि के क्षेत्र में महिलाओं के योगदान एवं भागीदारी से हमारे देश ने अनेक प्रकार के फल सब्जी अनाज आदि के मामले में महत्वपूर्ण उत्पादक देश के रूप में अपनी पहचान बनाई है। देश कृषि के क्षेत्र में जिस प्रकार से हर क्षेत्र में अभूतपूर्व प्रगति हुई है उसी प्रकार की अभूतपूर्व प्रगति करने में सक्षम सिद्ध हो रहा है। कृषि एवं संबंधित क्षेत्र में विकास के लिए, कृषि को फायदे का धंधा बनाने के लिए तथा किसानों की आय को बढ़ाने के लिए भारत सरकार एवं कर्नाटक सरकार ने अनेक योजनाएं बनाई है और उनका कार्यान्वयन किया जा रहा है। मैं आपसे भी अनुरोध करता हूं कि उन योजनाओं का लाभ लें और कृषि को और सुदृढ़ बनाने का काम करें। मैं कृषि संस्थाओं से जुड़े सभी अधिकारियों एवं कृषि वैज्ञानिकों से आग्रह करता हूं कि वे जमीनी स्तर पर किसानों से अपना जुड़ाव बनाए, किसानों की समस्याओं को समझें तथा उनको नई नई तकनीकियों से जानकारी प्रदान करके ज्ञानवर्धक बनाए। देश ने आजादी के बाद सभी क्षेत्रों में अभूतपूर्व प्रगति की है और देश की अर्थव्यवस्था मजबूत हुई है। आज हमारी अर्थव्यवस्था विश्व की पांचवी सबसे बड़ी अर्थव्यवस्था है, इसमें कृषि क्षेत्र का भी महत्वपूर्ण योगदान है। इसे और अधिक मजबूती प्रदान करके विश्व की तीसरे सबसे बड़ी अर्थव्यवस्था बनाने के लिए देश संकल्पित है। मैं कृषि क्षेत्र में कार्य सभी महानुभावों से अनुरोध करता हूँ कि वो इसको विश्व में तीसरे स्थान पर ले जाने में अपना अहम योगदान दें, सहयोग दें। पर्यावरण असंतुलन आज विश्व की गंभीर समस्या है। इस संदर्भदल्लि नवदेहलिय भारतीय ಕೃಷಿ ಅನುಸಂಧಾನ ಪರಿಷತ್ತಿನ ಐಸಿಎಆರ್ ಕೃಷಿ ತಾಂತ್ರಿಕತೆ ಉಪಮಹಾನಿರ್ದೇಶಕ ಡಾಕ್ಟರ್ ಎಸ್ಎನ್ಝಾ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಕುಲಸಚಿವ ಎಂ ವೀರನ್ಗೌಡ ಸೇರಿದಂತೆ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಬೆಳೆ ಸುಧಾರಣೆ, ಬೆಳೆ ರಕ್ಷಣೆ ಮತ್ತು ಭತ್ತ, ಹತ್ತಿ ಮತ್ತು ಸಣ್ಣ ರಾಗಿ, ಹಣ್ಣುಗಳು ಮತ್ತು ತರಕಾರಿಗಳಿಗೆ ಮೌಲ್ಯ ಸರಪಳಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ರಾಯಚೂರು ವಿಶ್ವವಿದ್ಯಾಲಯವು ಅವಿರತ ಪ್ರಯತ್ನ ಮಾಡುತ್ತಿದ್ದು 12 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ವಿವಿಧ ತಳಿಗಳ ಅಭಿವೃದ್ಧಿಪಡಿಸುವಲ್ಲಿ ಪ್ರಾಯೋಗಿಕ ಪ್ರಯತ್ನ ನಡೆಸಿರುವುದು ಸಂತಸ ತಂದಿದೆ ಎಂದು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಉಪಮಹಾನಿರ್ದೇಶಕ ಡಾಕ್ಟರ್ ಎಸ್ಎನ್ ಝಾ ಹೇಳಿದರು. ಅವರು ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕೃಷಿ ವಿಶ್ವವಿದ್ಯಾಲಯ 13ನೇ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ವಿಶ್ವವಿದ್ಯಾಲಯವು ಆರ್ಎನ್ಆರ್ 150
4-8 ಭತ್ತದ ತಳಿಯನ್ನು ಅಳವಡಿಸಿಕೊಂಡಿದೆ ಮತ್ತು ಜನಪ್ರಿಯಗೊಳಿಸಿದೆ. ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಯನ್ನು ಪಡೆಯುವ ಬಿಪಿಟಿ ತಳಿಗಳಿಗೆ ವಿರುದ್ಧವಾಗಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ. ಹತ್ತಿ ಕಲ್ಯಾಣ ಕರ್ನಾಟಕ ಪ್ರದೇಶದ 3ನೇ ಪ್ರಮುಖ ಬೆಳೆಯಾಗಿದ್ದು 400,000 ಹೆಕ್ಟೇರ್ನಲ್ಲಿ ಬೆಳೆಯಲಾಗುತ್ತಿದೆ ಎಂದರು. ಹತ್ತಿ ಬೆಳೆಗೆ ಗುಲಾಬಿ ಬಣ್ಣದ ಬೊಲ್ವರ್ಮ ಸಮಸ್ಯೆಗಳನ್ನು ಸ್ಥಿರವಾಗಿ ನಿರ್ವಹಿಸುವಲ್ಲಿ ಕೃಷಿ ವಿಶ್ವವಿದ್ಯಾಲಯ ಭರವಸೆಯನ್ನು ಪ್ರಯತ್ನಗಳನ್ನು ಮಾಡುತ್ತಿದೆ. ವಿಶ್ವವಿದ್ಯಾಲಯವು ನೀರು ಮತ್ತು ಶಕ್ತಿ ಉಳಿಸುವ ನೇರ ಬೀಜದ ಅಕ್ಕಿ ಡಿಎಸ್ಆರ್ ವಿಧಾನವನ್ನು ಪರಿಚಯಿಸಿದ್ದು ಉತ್ತಮ ಕೃಷಿ ಪದ್ಧತಿಗಳ ಪ್ಯಾಕೇಜ್ನ ಭಾಗವಾಗಿದ್ದು 100,000 ಹೆಕ್ಟೇರ್ ಕೃಷಿ ಪ್ರದೇಶದಲ್ಲಿ ಬೆಳೆಯಲಾಗಿದೆ ಎಂದರು. ಮಳೆಯಾಶ್ರಿತ ಮತ್ತು ನೀರಾವರಿ ಪರಿಸ್ಥಿತಿಗಳಿಗೆ ಮತ್ತು ರಾಗಿ ಮತ್ತು ಅಂಜೂರದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗಾಗಿ ಸಮಗ್ರ ಕೃಷಿ ವ್ಯವಸ್ಥೆಯ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಜನಪ್ರಿಯಗೊಳಿಸಿದೆ ಎಂದರು. ಕೃಷಿ ಮತ್ತು ಕೃಷಿ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಇಸ್ಯಾಪ್ ಕೃಷಿ ಕೀಟಗಳ ವಿರುದ್ಧ ಎಲೆಕ್ಟ್ರಾನಿಕ್ ಪರಿಹಾರಗಳು ಕಾರ್ಯಕ್ರಮವು ಕೀಟ ಮತ್ತು ರೋಗ ನಿರ್ವಹಣಾ ಸಲಹೆಯನ್ನು ನೀಡುತ್ತಿದೆ ಮತ್ತು ಕರ್ನಾಟಕವನ್ನು ಹೊರತುಪಡಿಸಿ 10 ರಾಜ್ಯಗಳ ರೈತರಿಗೆ 60 ಬೆಳೆಗಳಿಗೆ ಸಂಬಂಧಿಸಿದ 1,000 ವಿವಿಧ ಕೀಟಗಳು ಮತ್ತು ರೋಗಗಳನ್ನು ನಿರ್ವಹಿಸುತ್ತಿದೆ. ಈ ಡಿಜಿಟಲ್ ಆವಿಷ್ಕಾರವನ್ನು ತನ್ನ ಪ್ರಮುಖ ಕಾರ್ಯಕ್ರಮ ಕೃಷಿ ಸಂಜೀವಿನಿಯ ಭಾಗವಾಗಿ ಮೊಬೈಲ್ ಸಸ್ಯ ಆರೋಗ್ಯ ಚಿಕಿತ್ಸಾಲಯದ ಅಡಿಯಲ್ಲಿ ಸಮಗ್ರ ಸೇವೆಯಾಗಿ ಸೇರಿಸಿದೆ. ಪ್ರಸ್ತುತ ಭಾರತ ಸರ್ಕಾರ ಈ ಸ್ಯಾಪ್ ಸೇವೆಯನ್ನು ಎಲ್ಲ ರಾಜ್ಯಗಳಲ್ಲಿ ಸೇರಿಸಲು ಪರಿಗಣಿಸಿದೆ. ಕಲ್ಯಾಣ ಕರ್ನಾಟಕದಾದ್ಯಂತ ಪೌಷ್ಟಿಕಾಂಶದ ಭದ್ರತೆಯನ್ನು ಖಾತ್ರಿಪಡಿಸುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾಲಯವು ತೀವ್ರವಾಗಿ ಕೊಡುಗೆ ನೀಡುತ್ತಿದೆ ಎಂದು ತಿಳಿಸಿದರು.
this challenging, you are hearing what it could be all the knowledge and equipment for a person that challenging, and we are going to the field, and we really personally feel that we, you will make our country food and this land secure. ಕೃಷಿ ವಿಶ್ವವಿದ್ಯಾಲಯದ 13ನೇ ಘಟಿಕೋತ್ಸವದಲ್ಲಿ ಸ್ನಾತಕ ಪದವಿಯಲ್ಲಿ 23 ಚಿನ್ನದ ಪದಕ, ಸ್ನಾತಕೋತ್ತರ ಪದವಿಯಲ್ಲಿ 16 ಚಿನ್ನದ ಪದಕ, ಡಾಕ್ಟರೇಟ್ ಪದವಿಗೆ 13 ಚಿನ್ನದ ಪದಕಗಳನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಲಟ್ ಅವರು ಪ್ರದಾನ ಮಾಡಿದರು. ನಗರದ ಕೃಷಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ಕೃಷಿ ವಿಶ್ವವಿದ್ಯಾಲಯ 13ನೇ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಮತ್ತು ನಗದು ಬಹುಮಾನ ವಿತರಿಸಿದರು. ವಿದ್ಯಾರ್ಥಿ ಸಾಗರ್ ಯು ಕಲ್ಲೂರು ಅವರು ಬಿಎಸ್ಸಿ ಪದವಿಯಲ್ಲಿ 5 ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿನಿ ದಿವ್ಯಾ 4 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಕರಡಿ ಬಸವ ಅವರು 3 ಚಿನ್ನದ ಪದಕ ಪಡೆದಿದ್ದಾರೆ. ಬಿಟೆಕ್ ಪದವಿ ಕೃಷಿ ಇಂಜಿನಿಯರಿಂಗ್ನಲ್ಲಿ ಶೋಭಾ ಆರ್ ದನಗೊಂಡ ಇವರು 5 ಚಿನ್ನದ ಪದಕ ಹಾಗೂ 2 ನಗದು ಬಹುಮಾನ ಪಡೆದುಕೊಂಡಿದ್ದಾರೆ. ಒಟ್ಟು ಸ್ನಾತಕ ಪದವಿಯಲ್ಲಿ 23 ಚಿನ್ನದ ಪದಕ, ಸ್ನಾತಕೋತ್ತರ ಪದವಿಯಲ್ಲಿ 16 ಚಿನ್ನದ ಪದಕ, ಡಾಕ್ಟರೇಟ್ ಪದವಿಯಲ್ಲಿ 13 ಚಿನ್ನದ ಪದಕಗಳನ್ನು ರಾಜ್ಯಪಾಲರು ಪ್ರದಾನ ಮಾಡಿದರು. Thank you.
ನನ್ನ ಹೆಸರು ಬಂದು ದಿವ್ಯ. ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಭೀಮರಾಯನಗಳಿಂದ ಓದಿದ್ದು. ಇವತ್ತು ನಮ್ಮದು 13th ಕಾನ್ವೊಕೇಶನ್ ಇದ್ದಿದ್ರಿಂದ ನನಗೇನು ಹೆಮ್ಮೆ ಹೇಳ್ಕೊಳ್ಳೋಕೆ ಅಂದರೆ, ನನಗೆ 4 ಗೋಲ್ಡ್ ಮೆಡಲ್ಸ್ ಬಂದಿದೆ, 2 ಸ್ಪಾನ್ಸರ್ಶಿಪ್ ಮತ್ತು ಸಬ್ಜೆಕ್ಟ್ಸ್ ಗೋಲ್ಡ್ ಮೆಡಲ್ಸ್ ಎಲ್ಲ, ಮತ್ತು ಓವರ್ಆಲ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಕೂಡ ನನಗೆ ಬಂದಿದ್ದು. ನನಗೆ ಇವತ್ತು ಭಾಳ ಪ್ರೌಡ್ ಮೂಮೆಂಟ್ ಇದೆ. ಒಂದು ಮೇನ್ಲಿ ನನ್ನದು ಪಿ ಯು ಸಿ ಮುಗಿದ ಮೇಲೆ MBBS ಇಂಜಿನಿಯರಿಂಗ್ ಹೋಗುವಂಥ ಭಾಳ ಸಜೆಷನ್ಸ್ ಬಂದಿತ್ತು. ಬಟ್ ಇದೆಲ್ಲ ಮೀರಿ ನಾನು BSc ಅಗ್ರಿಗೆ ಬರಬೇಕು ಅಂತ ಚೂಸ್ ಮಾಡಿದ ಮೇನ್ ರೀಸನ್ ಏನು ಅಂತಂದರೆ, ನಮ್ಮದು ಭಾರತ ದೇಶ ಹಿಂಗ ಅಂತಂದರೆ ಕೃಷಿ ಪ್ರಧಾನ ದೇಶ. ಸೊ ನಮ್ಮ ಮೇನ್ ಅಗ್ರಿಕಲ್ಚರ್ ನಮ್ಮದು ಮೇನ್ ಆಕ್ಯುಪೇಷನ್ ಇರೋದ್ರಿಂದ, ಸೊ ಆ ಫೀಲ್ಡ್ ಒಳಗೆ ಡೆವಲಪ್ಮೆಂಟ್ಸ್ ಆದರೆ ನಮ್ಮದು ಓವರ್ಆಲ್ ಇಂಡಿಯಾ ಗ್ರೋತಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಮೇನ್ಲಿ ಏನಾದರೂ ನಮ್ಮದು ಅಗ್ರಿ ಫೀಲ್ಡಲ್ಲಿ ಕೃಷಿ ಇಲಾಖೆಯಲ್ಲಿ ಏನನ್ನ ಡೆವಲಪ್ಮೆಂಟ್ಸ್ ಆದ್ರೂ ಕೂಡ ಅದು ರೈತರಿಗೆ ಮುಟ್ಟಕ್ಕೆ ಭಾಳ ಕಷ್ಟ ಆಗುತ್ತೆ, ರೈತರವ್ರಿಗೆ ಮುಟ್ಟಿಸೋದು ಭಾಳ ಕಷ್ಟ. ಸೊ ಅದರಿಂದ ಈ ಫೀಲ್ಡಿಗೆ ಎಲ್ಲ ಸೇರಿಕೊಂಡು, ಸೊ ಆದಷ್ಟು ನಮ್ಮೆಲ್ಲರ ಕಡೆಯಿಂದ ರೈತರಿಗೆ ಸಹಾಯ ಆಗಲಿ ಅಂತ ಒಂದೇ ಉದ್ದೇಶದಿಂದ ನಂದು ಆಸೆ ಇದೆ ಸರ್. ಸರ್, ಇವಾಗ ನಾನು MSc ಅಗ್ರಿ GKVK ಅಲ್ಲಿ ಮಾಡ್ತಿರೋದು. ನನ್ನ ಡಿಪಾರ್ಟ್ಮೆಂಟ್ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗು. ನನ್ನ ಮುಂದೆ PhD ಮಾಡಿ ರಿಸರ್ಚರ್ ಆಗಬೇಕು. ಸರ್, ನನ್ನ ಪೇರೆಂಟ್ಸ್ ಬಂದುಬಿಟ್ಟು ನನ್ಗೆ ಯಾವುದೇ ರೀತಿಯಿಂದ ಇದೇ ಮಾಡು ಅದೇ ಮಾಡು ಅಂತ ಒತ್ತಾಯ ಅವ್ರು ಒಂದು ದಿನ ಮಾಡಿಲ್ಲ. ನಂದೇನು ವಿಶ್ಯು, ನಂದೇನು ಆಸೆನೋ, ಅವ್ರು ಯಾವಾಗಲೂ ಅದಂತೆ ಅದೇ ಮಾಡುವಂಥ ಸಪೋರ್ಟ್ ನಂದು ಯಾವಾಗಲೂ ನಂದು ಬೆನ್ನೆಲುಬಾಗಿ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಅವರು. ಅದಕ್ಕೆ ನನ್ನ ದೊಡ್ಡ ಥ್ಯಾಂಕ್ಸ್ ಬಂದು ನನ್ನ ಪೇರೆಂಟ್ಸಿಗೆ, ನನಗೆ ಇಷ್ಟ ಬಂದಿದ್ದು ಓದಕ್ಕೆ ಬಿಟ್ಟು ಮಾಡಕ್ಕೆ ಇಷ್ಟ ಅಚೀವ್ ಮಾಡಕ್ಕೆ ಚಾನ್ಸ್ ಕೊಟ್ಟಾರೆ ಅವರು. ಈ ಸಂದರ್ಭದಲ್ಲಿ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ICAR ಕೃಷಿ ತಾಂತ್ರಿಕತೆ ಉಪ ಮಹಾನಿರ್ದೇಶಕ ಡಾಕ್ಟರ್ SN ಝಾ, ಕುಲಸಚಿವ ಎಂ ವೀರನ್ಗೌಡ, BK ದೇಸಾಯಿ, SB ಗೌಡಪ್ಪ, ಆಡಳಿತ ಅಧಿಕಾರಿ ಜಾಗೃತಿ ದೇಶಮಾನೆ ಸೇರಿದಂತೆ ಅನೇಕರಿದ್ದರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು, ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4th ಮತ್ತು 5th ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. Shri Raghavendra Ghee. Shri Raghavendra Tupa. Shri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, Doko style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880024095, 9880024056, 8892589596. SAKA Convention Hall. Book now, flat 50% discount. Save of the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಕೆಟಿಬಿ ಜುವೆಲ್ ಪ್ಯಾಲೇಸ್. ಶಾಪ್ ವಿತ್ ಕಾನ್ಫಿಡೆನ್ಸ್, ಕಂಪೇರ್ ಮೇಕಿಂಗ್ ಚಾರ್ಜಸ್ ಅಂಡ್ ಗೆಟ್ ದ ಬೆಸ್ಟ್ ವ್ಯಾಲ್ಯೂ ಫಾರ್ ಯುವರ್ ಮನಿ. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದ ಸರ್ಕಾರಿ ನೌಕರರು ಕ್ರೀಡಾ ಮನೋಭಾವನೆಯಿಂದ ಆಟವಾಡಿ ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾ ಶಂಕರಗೌಡ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ದಿನನಿತ್ಯ ಸರ್ಕಾರಿ ನೌಕರರು ಸಾರ್ವಜನಿಕ ಸೇವೆಯಲ್ಲಿ ಇರುತ್ತೇವೆ. 2 ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕೆಂದರು.
ಒಂದ್ ಕಡೆ ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಬೇಗ ಮಿನಿಸ್ಟರ್ ಬೇಗ ಮತ್ತೆ ರಾಜ್ಯ ಮಟ್ಟ ಮಾಡಬೇಕಾಗಿದೆ ಅಂತಾರೆ. ಒಂದ್ ಕಡೆ ಚುನಾವಣೆ ನೀತಿ ಸಂಹಿತೆ ಬರ್ತಾ ಇದೆ, ಒಂದ್ ಕಡೆ ಏಳನೇ ವೇತನ ಬಗ್ಗೆ ಎಲ್ಲರೂ ಚಿಂತನೆ, ಒಂದು ಲಕ್ಷಾಂತರ ಜನ ಸೇರಿ ಬಂದ್ರಿ. ಆ ವರದಿನ ಕೊಟ್ಟಿಲ್ಲ, ವರದಿ ಕೊಟ್ಟ ತಕ್ಷಣ ಮಾಡ್ತಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಒಂದಿಲ್ಲ ಒಂದು ಒತ್ತಡದಲ್ಲಿ ನಾವೆಲ್ಲರೂ ಕೆಲಸ ಮಾಡಕತ್ತೀವಿ ಇವತ್ತಿನ ದಿವಸದಲ್ಲಿ. ಆದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಧೈರ್ಯದಿಂದ ಇಡೀ ನಮ್ಮ ಸರ್ಕಾರಕ್ಕೇನೆ ನಮ್ಮ ಬೆಂಬಲ ಏನಿದೆ, ನಮ್ಮ ಶಕ್ತಿ ಏನಿದೆ, ನಮ್ಮ ಸಂಘಟನೆ ಶಕ್ತಿಯನ್ನು ಪ್ರದರ್ಶಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಎಲ್ಲ ಸಮಾವೇಶಕ್ಕಿಂತ ಈ ಸಮಾವೇಶದಲ್ಲಿ ಹೆಚ್ಚು ನೌಕರರನ್ನು ಕಂಡಿದ್ದೇನೆ ಅಂದರು. ಆನೆ ವೇತನ ಆಯೋಗವನ್ನು ಕೂಡ ನಾನೇ ಕೊಟ್ಟಿದ್ದೇನೆ, ಆ ಏಳು ವೇತನ ಆಯೋಗವನ್ನು ಕೂಡ ನಾನೇ ಕೊಟ್ಟೇ ಕೊಡ್ತೇನೆ, ಆದರೆ ವರದಿ ಬರಬೇಕು ಅನ್ನೋಂತ ಮಾತನ್ನು ಹೇಳಿದರು. ಯಾಕೆ ವರದಿಯನ್ನು ಕೊಟ್ಟುಬಿಡ್ತಾರೆ, ಈಗ ಆ ವರದಿ ಬರಬೇಕಲ್ಲ, ಅದು ಬರಲಾರ್ದ ಕೊಟ್ಟರೆ ಇವರ ಅಪಾಶಕ್ಕೆ ಈಡಾಗುತ್ತೆ, ವರದಿ ಬೆಲೆಯಲ್ಲಾಗುತ್ತೆ, ಸಮಿತಿ ಬೆಲೆಯಲ್ಲಾಗುತ್ತೆ. ಆ ಸಮಿತಿ ಬಂದ ತಕ್ಷಣನೇ ನಾ ರಾಜ್ಯ ಪದಾಧಿಕಾರಿಗಳನ್ನು ಕರ್ಕೊಂಡು ಚರ್ಚೆ ಮಾಡಿ ತಕ್ಷಣದಲ್ಲಿ ನಾನು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಕೊಟ್ಟೇ ಕೊಡ್ತೇನೆ ಅಂತಕ್ಕಂಥ ಭರವಸೆ ನೀಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ. ಇಲ್ಲ ನಾನು ಆದಷ್ಟು ಚುನಾವಣೆ ವಿಷಯ ಬರೋದ್ರೊಳಗೇನೆ ವರದಿ ಕೊಡ್ರಿ ಅಂತಕೊಂಡು ನಾನು ಆಯೋಗದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಕತ್ತೀನಿ, ನೆಲೆ ಮೇಲೆ ಒತ್ತಡವನ್ನು ಇರ್ತೀನಿ. ಯಾರು ನೌಕರಿ ಮಾಡಿದ್ರೆ ಭಯಪಡುವಂತ ಪ್ರಶ್ನೆನೇ ಇಲ್ಲ. ಸಂದರ್ಭ ಬಂದ್ರೆ ಬೀದಿಗಳಾದ್ರೂ ಹೋರಾಟ ಮಾಡಿದ್ರು ಕೂಡ ನಾವು ಏಳನೇ ವೇತನ ಪಡೆದೇ ಪಡ್ತೀವಿ ಅಂತಕ್ಕಂಥದ್ದನ್ನ ಒಂದು ಕಡೆ ಸಂತೋಷದ ಸುದ್ದಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತಿನ ದಿವಸ ನಾನು ನಮ್ಗೆ ಹೇಳಬೇಕಾದ ವಿಷಯ ಅಷ್ಟೇ, ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಇಲಾಖೆಯಲ್ಲಿ ಕ್ಷಣ ಕ್ಷಣಕ್ಕೆ ಮಾಹಿತಿಯನ್ನು ಕೇಳ್ತಾ ಇದ್ರೆ ಅಧಿಕಾರಿಗಳು ಇವತ್ತು ಈ ಕೊಡೋದು ಇನ್ನೊಂದು ತಾಸನ ಕೊಡಬೇಕು, ಮೊಬೈಲ್ನಾಗ ಬಂದ್ಬಿಡ್ತಾವೆ, ಆನ್ಲೈನ್ ಹಾಕಿ ಬಿಡಿ ಅಂತಾರ. ಇಂಥ ಒತ್ತಡದಲ್ಲಿ ಕೂಡ ನಾವು ಬಿಡುಗಡೆ ಮಾಡ್ಕೊಂಡು ಬಂದಿರತಕ್ಕಂತ ಎಲ್ಲ ನಮ್ಮ ನೌಕರ ಕ್ರೀಡಾಪಟುಗಳಿಗೆ, ನಮ್ಮ ಕೇಂದ್ರ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ತಾಲೂಕು ಅಧ್ಯಕ್ಷ ಪದಾಧಿಕಾರಿಗಳ ಪರವಾಗಿ ತಮ್ಮ ಶುಭವಾಗಲಿ ಅಂತಕೊಂಡು ಹಾರೈಸಿ ನಾನು ಮಾತಾಡಲು ಅವಕಾಶ ಕೊಡಿರ್ತಕ್ಕಂತ ಹೇಳಿಕೆಗೆ ನಮಸ್ಕರಿಸಿ ನಾನು ಮಾತು ಮಾಡ್ತಾ ಇದ್ದೇನೆ. ಅಧ್ಯಕ್ಷತೆ ವಹಿಸಿದ್ದ ಮಾನ್ವಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶ್ರೀಶೈಲ ಗೌಡ ಮಾತನಾಡಿ, ಮುಖ್ಯಮಂತ್ರಿಗಳು ವೇತನ ಆಯೋಗದ ಕುರಿತು ಉತ್ತಮವಾದ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ನಾವೆಲ್ಲ ಕ್ರೀಡಾಪಟುಗಳು ಅತ್ಯಂತ ಶಿಸ್ತುಬದ್ಧವಾಗಿ ಎರಡು ದಿನ ಕ್ರೀಡೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ತಿಳಿಸಿದರು. ಅಷ್ಟೇ ಮುಖ್ಯವಾಗಿರುತ್ತದೆ ಮುಂದಿನ ಒಂದು ದಾರಿ, ನಮ್ಮ ಸೋಲಿವತ್ತು ಆಗಿದ್ದು ಕೂಡ ಮುಂದಿನ ಒಂದು ಗೆಲುವಿಗೆ ಕಾರಣ ಆಗುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಒಂದೇ ಕ್ರೀಡೆಯಲ್ಲಿ ಭಾಗವಹಿಸಿ ಅಥವಾ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಬಹುಮಾನ ಗಳಿಸುವುದರಲ್ಲಿ ಯಶಸ್ವಿ ಆಗ್ತೀರಂತೇಳಿ ಇವತ್ತ ಶಿಕ್ಷಕರಿರ್ಬೋದು, ವಿವಿಧ ಇಲಾಖೆ ಎಲ್ಲ ನೌಕರರಿರ್ಬೋದು, ಈ ಒಂದು ಕ್ರೀಡೆ ಮಾಡುವುದರಿಂದ ಆರೋಗ್ಯಕರವಾಗಿ ಇರಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ನೌಕರರಿಗೆ ಎಲ್ಲ ಒಂದು ರೀತಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿರಿ ಅಂತೇಳಿ ನಮ್ಮ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಿರೋದ್ರಿಂದ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ಈ ಕಾರ್ಯಕ್ರಮಗೊಳಿಸಬೇಕು. ಇವತ್ತು ಮತ್ತು ನಾಳೆ ಎರಡು ದಿನ ಕ್ರೀಡೆಯಲ್ಲಿರುವುದರಿಂದ ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಬೇಕು. ಮುಂದಿನ ಈ ವಿಜೇತರಾದರೂ ಮುಂದೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗ್ಬೇಕಂತೇಳಿ ನನ್ನೊಂದು ಮಾತು ಹಂಚಿಕೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಒಂದು ಮಾತು ವಿರಾಮ. ಜಯ ಹಿಂದ್. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ವೀರೇಶ್ ನಾಯಕ್ ಅವರು ಮತದಾರರ ಪ್ರತಿಜ್ಞಾ ವಿಧಿಯನ್ನು ಈ ಸಂದರ್ಭದಲ್ಲಿ ಬೋಧಿಸಿದರು. ಕ್ರೀಡಾಪಟು ಪ್ರತಿಜ್ಞಾ ವಿಧಿಯನ್ನು ಖ್ಯಾತ ಕ್ರೀಡಾಪಟು ನರಸಪ್ಪ ಬೋಧಿಸಿದರು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತಿ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾನುಗಳು ನಿರ್ಣಾಯಕರು ನೀಡಿದ ನಿರ್ಣಯಗಳಿಗೆ ಬದ್ಧರಾಗಿ ಕ್ರೀಡಾಕೂಟದ ಶಿಸ್ತು ಘನತೆಗೆ ಚುಟಿಬಾರದಂತೆ ಕ್ರೀಡಾಕೂಟದ ಯಶಸ್ವಿಗೆ ಯಶಸ್ವಿಯಾಗಿ ಭಾಗವಹಿಸುತ್ತೇವೆಂದು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯಕ್, ರಾಜ್ಯ ಪದಾಧಿಕಾರಿಗಳಾದ ಭೀಮರಾಜ್ ಹವಾಲ್ದಾರ್, ಮಲ್ಲಯ್ಯ ಮುರಾರಿ,
ಅಯ್ಯನಗೌಡ ಎರೆಡ್ಡಿ, ಹುಸೇನ್ ಸಾಬ್, ವೆಂಕಟೇಶ್, ಜುನೈದ್, ಜಿಲ್ಲಾ ಕಾರ್ಯದರ್ಶಿ ಮಹಾಂತೇಶ್ ಬಿರಾದರ್, ಶ್ರೀನಿವಾಸ್, ಡಾಕ್ಟರ್ ದಂಡಪ್ಪ ಬಿರಾದರ್ ಸೇರಿದಂತೆ ಅನೇಕರಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. 1996 ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಮತ್ತು ಈ ಕಾಯ್ದೆಯನ್ನು ಕಾರ್ಮಿಕರ ವಿರುದ್ದವಾಗಿ ತಿದ್ದುಪಡಿ ಕೈಬಿಡಬೇಕು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಟ್ಟಡ ಕಾರ್ಮಿಕರಿಗೆ ಮೀಸಲಿಟ್ಟ ಹಣವನ್ನು ಅನ್ಯ ಯೋಜನೆಗಳಿಗೆ ಬೇರೆ ರಾಜ್ಯಗಳಿಗೆ ಬಳಸಬಾರದು ಎಂದು ಮನವಿ ಮಾಡಿದರು. ಸೇಸ್ ಕಾಯ್ದೆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಈಗ ಇರುವ 1% ಸೇಸ್ ಅನ್ನು 2% ಹೆಚ್ಚಳ ಮಾಡಬೇಕು. ಸೇಸ್ ಹಣವನ್ನು ಕಾರ್ಮಿಕ ಯೋಗಕ್ಷೇಮಕ್ಕೆ ಆರ್ಥಿಕ ಬೆಂಬಲ ವೃದ್ಧಿಸಲು ಬಳಕೆಯಾಗಬೇಕು. ಖಾಸಗಿ ಸೇಸ್ 10 ಲಕ್ಷ, ವಾಣಿಜ್ಯ ಸೇಸ್ 5 ಲಕ್ಷ, ಸೇಸ್ ಸಂಗ್ರಹದ ಮಿತಿಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಬಾರದು ಮತ್ತು ಒಳಾಂಗಣ ಅಲಂಕಾರಕ್ಕೂ ಸೇಸ್ ಸಂಗ್ರಹಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲ ರಾಜ್ಯಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾನೂನನ್ನು ಮತ್ತು ಸೌಲಭ್ಯಗಳನ್ನು ಸಮಾನ ರೀತಿಯಲ್ಲಿ ವಿತರಿಸಬೇಕು. ರಾಜ್ಯದಲ್ಲಿ ಮಾಸಿಕ 3,000 ರೂಪಾಯಿ ಪಿಂಚಣಿಯನ್ನು ಕನಿಷ್ಠ 6,000ಕ್ಕೆ ಹೆಚ್ಚಳ ಮಾಡಬೇಕು. ಕಾರ್ಮಿಕ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಎಐಸಿ ಬಿಸಿಡಬ್ಲ್ಯೂ ಸಂಘಟನೆಯ ಸದಸ್ಯರನ್ನು ಎಲ್ಲಾ ರಾಜ್ಯದಲ್ಲಿ ಮಂಡಳಿ ಸದಸ್ಯರನ್ನಾಗಿ ನೇಮಿಸಬೇಕು. ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಿ ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಕಟ್ಟಡ ನಿರ್ಮಾಣ ಕಾರ್ಮಿಕರ ಸೌಲಭ್ಯಗಳನ್ನು ಎಲ್ಲಾ ರಾಜ್ಯ ಸರ್ಕಾರಗಳು ಹಾಗೂ ಮಂಡಳಿ ಅಧಿಕಾರಿಗಳು ಕೂಡಲೇ ವಿಲೇವಾರಿ ಮಾಡಬೇಕು. ರಾಷ್ಟ್ರೀಯ ಹಬ್ಬದ ದಿನವಾದ ದೀಪಾವಳಿಯ ಉಡುಗೊರೆಯಾಗಿ ಪ್ರತಿ ವರ್ಷ 10,000 ರೂಪಾಯಿ ಬೋನಸ್ ನೀಡಬೇಕು. ಕಟ್ಟಡ ಕಾರ್ಮಿಕರ ಮಂಡಳಿಯನ್ನು ಕಾರ್ಮಿಕ ಕಾನೂನುಗಳು ತಿದ್ದುಪಡಿಯಾಗಿರುವ 4 ಕೋಟ್ಗಳಿಗೆ ವಿಲೀನ ಮಾಡಬಾರದು. ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಧನ ಸಹಾಯವನ್ನು ಹಿಂದಿನಂತೆ ಮುಂದುವರಿಸಬೇಕು. ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಖಾಸಗಿ ಆಸ್ಪತ್ರೆಗಳ ಆರೋಗ್ಯ ತಪಾಸಣೆಯನ್ನು ತಕ್ಷಣ ನಿಲ್ಲಿಸಬೇಕು. ಸರ್ಕಾರಿ ಆಸ್ಪತ್ರೆಯಿಂದ ಆರೋಗ್ಯ ತಪಾಸಣೆ ನಡೆಸಬೇಕು. ಮಂಡಳಿಯ ಹಣದಲ್ಲಿ ಯಾವುದೇ ಕಿಟ್ಗಳನ್ನು ಖರೀದಿಸಬಾರದು ಎಂದು ಮನವಿ ಮಾಡಿದರು. ನಿಜವಾದ ಬೆವರು ಸುತ್ತೆ ದುಡಿದ ಹಣವನ್ನು ಕಾರ್ಮಿಕರಿಗೆ ಮಾತ್ರ ಮೀಸಲಿರುವುದು. ಎರಡನೇದು 1996 ಮೂಲ ಸೆಸ್ ಕಾಯ್ದೆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಈಗಿರುವ 1% ಸೆಸ್ಸನ್ನು 7% ಹೆಚ್ಚಳ ಮಾಡುವುದು. ಹೆಚ್ಚಳ ಮಾಡಿದ ಸೆಸ್ ಹಣವನ್ನು ಕಾರ್ಮಿಕ ಯೋಗಕ್ಷೇಮಕ್ಕೆ ಹೆಚ್ಚು ಗಣನೀಯವಾಗಿ ಆರ್ಥಿಕ ಬೆಂಬಲ ವೃದ್ಧಿಪಡಿಸಲು ಬಳಕೆ ಆಗಬೇಕು. ಹಾಗೂ ಪ್ರಸ್ತುತವಿರುವ ಖಾಸಗಿ ಸೆಸ್ 10 ಲಕ್ಷ, ವಾಣಿಜ್ಯ ಸೆಸ್ 5 ಲಕ್ಷ ಸೆಸ್ ಸಂಗ್ರಹದ ಮಿತಿಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಬಾರದು ಮತ್ತು ಒಳಾಂಗಣ ಅಲಂಕಾರಕ್ಕೂ ಸೆಸ್ ಸಂಗ್ರಹ ಸಾಗಬೇಕು. ಮೂರನೇದು ಎಲ್ಲ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾನೂನು ಮತ್ತು ಸೌಲಭ್ಯಗಳನ್ನು ಸಾಮಾನ್ಯ ರೀತಿಯಲ್ಲಿ ವಿತರಿಸಬೇಕು. ಈಗ ನಮ್ಮ ರಾಜ್ಯದಲ್ಲಿರುವ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿಯನ್ನು ಕನಿಷ್ಠ 6,000 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ನಾಲ್ಕನೇದು ಕಾರ್ಮಿಕ ಇಲಾಖೆ ಆಯುಕ್ತ ಕಚೇರಿಯಲ್ಲಿ AICWC.U ತಮ್ಮ ಸಂಘಟನೆಯ ಸದಸ್ಯರಂದು ಎಲ್ಲ ರಾಜ್ಯದ ಮಂಡಳಿ ಸದಸ್ಯರಾಗಿ ನೇಮಿಸುವುದು. ಹಾಗೂ ಲಿಂಗ ಸಮಾನತೆಯನ್ನು ಹೋಗಲಾಡಿಸಿ ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಆನಂದಪ್ಪ, ಉಪಾಧ್ಯಕ್ಷ ಮಾರೆಪ್ಪ, ಗಂಗಪ್ಪ ಕಲ್ಮಲ, ಆಂಜನೇಯ, ಪ್ರಕಾಶ್, ಕಲ್ಲಪ್ಪ ಕಲ್ಮಲ, ಪ್ರಭು, ನರಸಪ್ಪ, ನರಸಿಂಹ್ಲು, ಹನುಮಂತು, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ಸಿರ್ವಾರ ತಾಲೂಕಿನ ಅಡಿಯಲ್ಲಿ ಬರುವ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನರೇಗಾ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ಬಿಡುಗಡೆಯಲ್ಲಿ ವಿಳಂಬ. ಶ್ರೀಮತಿ ಸರ್ಫುನ್ನಿಸ್ ಬೇಗಂ ಇವರು ನರೇಗಾ ಸಹಾಯಕ ನಿರ್ದೇಶಕರಾಗಿ ಸಿರ್ವಾರ ತಾಲೂಕಿನ ಕಾರ್ಯಾಲಯದಲ್ಲಿ ಸುಮಾರು 4 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತವಾಗಿ 7 ತಿಂಗಳಿನಿಂದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ತಾಲೂಕ್ ಪಂಚಾಯತ್ ಸಿರ್ವಾರ ಕಾರ್ಯಾಲಯದಲ್ಲಿ ಹೆಚ್ಚುವರಿಯಾಗಿ ಪ್ರಭಾರ ಅಧಿಕಾರವನ್ನು ವಹಿಸಿಕೊಂಡಿರುತ್ತಾರೆ. ಸದರಿಯವರು ಅಧಿಕಾರ ವಹಿಸಿಕೊಂಡ ನಂತರ ಇವರುಗಳು ನರೇಗಾ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಅನುಮೋದನೆಗೊಂಡ ಬಹುತೇಕವಾಗಿ ಪೂರ್ಣಗೊಂಡ ಕಾಮಗಾರಿಗಳಿಗೆ ಸಾಮಗ್ರಿ ಮೀಸಲಿಟ್ಟಿರುವ ಹಣವನ್ನು ನಿಧಿ ವರ್ಗಾವಣೆ ಆದೇಶ ಎಫ್ಟಿಒ ನೀಡದೇ ಇದ್ದು, ಇದರಿಂದಾಗಿ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದಿಂದ ಹಂಚಿಕೆಯಾದ ಅನುದಾನ ಪೂರ್ಣ ಪ್ರಮಾಣದಲ್ಲಿ ವಿನಿಯೋಗವಾಗುತ್ತಿಲ್ಲ. ಅಲ್ಲದೆ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲು ಹೊಸ ಕಾಮಗಾರಿಗಳಿಗೆ ಅನುಮೋದನೆ ಸಹಿ ನೀಡುತ್ತಿಲ್ಲ. ನಮ್ಮ ಹೊಸ ತಾಲೂಕು ಕೇಂದ್ರವಾಗಿದ್ದು ಅಭಿವೃದ್ಧಿ ಕಾಮಗಾರಿಗಳು ಅತ್ಯಂತ ಅವಶ್ಯಕವಾಗಿದ್ದು, ಇದರ ಈ ಧೋರಣೆಯಿಂದ ತಾಲೂಕು ಅಭಿವೃದ್ಧಿಯು ಮರೀಚಿಕೆ ಅನಿಸುತ್ತಿದೆ ಎಂದರು. ಬಾಗವಾಡ ಮತ್ತು 14 ಪಂಚಾಯತಿ ಅಧ್ಯಕ್ಷರುಗಳು ಪ್ರತ್ಯೇಕವಾಗಿ ಒಂದೊಂದು ಲೆಟರ್ ಕೂಡ ಮಾನ್ಯ
ಸಿಒರಿಗೆ ಕೊಡ್ತಾ ಇದ್ದೀವಿ. ಈ ಮೇಲೆ ಕಳಿಸಿದ ವಿಷಯದನ್ವಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯವರು ನರೇಗಾ ಸಹಾಯಕ ನಿರ್ದೇಶಕರಾಗಿ ಸಿಲ್ವಾರ ತಾಲೂಕು ಕಾರ್ಯಾಲಯದಲ್ಲಿ ಸುಮಾರು 5 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತವಾಗಿ 7 ತಿಂಗಳುಗಳಿಂದ ಕಾರ್ಯನಿರ್ವಾಹಕ ತಾಲೂಕು ಪಂಚಾಯಿತಿ ಸಿಲ್ವಾರ ಕಾರ್ಯಾಲಯದ ಹೆಚ್ಚುವರಿ ಪ್ರಭಾರ ಅಧಿಕಾರಿಯನ್ನು ವಹಿಸಿಕೊಂಡಿರುತ್ತಾರೆ. ಸದರಿಯವರು ಅಧಿಕಾರ ವಹಿಸಿಕೊಂಡ ನಂತರ ಇವರು ನರೇಗಾ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಭೌತಿಕವಾಗಿ ಪೂರ್ಣಗೊಂಡು ಅನುಮೋದನೆಗೊಂಡ ಕಾಮಗಾರಿಗಳಿಗೆ ಸಾಮಗ್ರಿ ವೆಚ್ಚಕ್ಕೆ ಮೀಸಲಾಗಿರುವ ಹಣವನ್ನು ನಿಧಿ ವರ್ಗಾವಣೆ ಆದೇಶ FTO ಮಾಡದೇ ಇದ್ದು, ಇದರಿಂದ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಘನ ಸರ್ಕಾರದಿಂದ ಹಂಚಿಕೆಯಾದ ಅನುದಾನದ ಪೂರ್ಣ ಪ್ರಮಾಣದಲ್ಲಿ ವಿನಿಯೋಗ ಮಾಡಲು ಆಗುತ್ತಿಲ್ಲ. ಅಲ್ಲದೆ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲು ಹೊಸ ಕಾಮಗಾರಿಗಳಿಗೆ ಅನುಮೋದನೆ ಸಹ ನೀಡುತ್ತಿಲ್ಲ. ನಮ್ಮ ಹೊಸ ತಾಲೂಕು ಕೇಂದ್ರವಾಗಿರುವುದರಿಂದ ಅಭಿವೃದ್ಧಿ ಕಾಮಗಾರಿಗಳು ಅತ್ಯಂತ ಅವಶ್ಯಕವಾಗಿರುವಂತೆ ಅಧ್ಯಕ್ಷಗಳಾಗಲಿ ಅಥವಾ ಸದಸ್ಯರುಗಳಾಗಲಿ ಅಗೌರವ ತೋರುತ್ತಿದ್ದು ಇವರ ನಡವಳಿಕೆ ಅಸಮಾಧಾನವಾಗಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಸಿರ್ವಾರ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಅಭಿಪ್ರಾಯ ಪಡೆದು ಇವರನ್ನು ಈ ತಾಲೂಕಿನ ಕಾರ್ಮಿಕ ಅಧಿಕಾರಿಯಿಂದ ಬಿಡುಗಡೆಗೊಳಿಸಿ ಒಬ್ಬ ಈ ಸಂದರ್ಭದಲ್ಲಿ ಸುಗ್ರಯ್ಯ ಹಿರೇಮಠ್ ಗಂಡಿನ್ನಿ, ಪಿ ತಿಪ್ಪಣ್ಣ ಬಾಗಲ್ವಾಡ, ಹನುಮಂತ್ ಮಲ್ಲಟ್, ದುರ್ಗಮ್ಮ ನವಲ್ಕಲ್, ಸಂಗಪ್ಪ ಗೌಡ ಕಲ್ಲೂರ್, ಶರಣಬಸವ ಹರ್ವಿ, ಪಾರ್ವತಮ್ಮ ಹಿರಾ, ತಾರಮ್ಮ ಮಾಡ್ಗಿರಿ, ದೇವಮ್ಮ ಹಿರೇಹಣಗಿ, ಪಾರ್ವತಮ್ಮ ಅತ್ನೂರು ಉಪಸ್ಥಿತರಿದ್ದರು. ದೇದುರ್ಗ ಪಟ್ಟಣದಲ್ಲಿ ಪೊಲೀಸ್ ಪೇದೆ ಮೇಲೆ ನಡೆದ ಹಲ್ಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಶಾಸಕಿ ಕರ್ಯಮ್ಮ ನಾಯಕ್ ಪುತ್ರ ಸಂತೋಷ್ ಸೇರಿದಂತೆ ಇತರ ಆರೋಪಿಗಳಿಗೆ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಮತ್ತು ವಿಶೇಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನ್ಯಾಯಾಲಯದ ನ್ಯಾಯಾಧೀಶ ಜಗದೀಶ್ವರ್ ಅವರು ನಿರೀಕ್ಷಣಾ ಜಾಮೀನು ನೀಡಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಮರಳು ಸಾಗಾಟ ಸಂಬಂಧ ದಿನಾಂಕ 11/2/2024 ದೇದುರ್ಗ ಐಬಿಗೆ ಕರೆಸಿ ತನಗೆ ಜಾತಿ ನಿಂದನೆ, ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ಕರ್ತವ್ಯ ಅಡ್ಡಿಪಡಿಸಿದ್ದರ ಬಗ್ಗೆ ದೂರುದಾರ, ಪೊಲೀಸ್ ಪೇದೆ ಹನುಮಂತರಾಯ, ಶಾಸಕ ಪುತ್ರ ಸಂತೋಷ್ ಇನ್ನಿತರ ಮೇಲೆ ಪ್ರಕರಣ ದಾಖಲಿಸಿದ್ದನು. ಸದರಿ ಪ್ರಕರಣವು ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ನ್ಯಾಯಾಲಯವು ಆರೋಪಿತರಾದ ಸಂತೋಷ್, ತಿಮ್ಮಾರೆಡ್ಡಿ, ಮಲ್ಲಪ್ಪ, ಭೀಮಣ್ಣ, ರಮೇಶ್ ಇವರಿಗೆ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಆರೋಪಿತರ ಪರ ನ್ಯಾಯಾಲಯದಲ್ಲಿ ಹಿರಿಯ ವಕೀಲ್ ಎನ್ ಶಿವಶಂಕರ್ ವಾದ ಮಂಡಿಸಿದರು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ 13ನೇ ಘಟಿಕೋತ್ಸವ. ದೇಶದ ಆರ್ಥಿಕ ವ್ಯವಸ್ಥೆ 3ನೇ ಸ್ಥಾನಕ್ಕೆ ಕೊಂಡೊಯ್ಯಲು ವಿದ್ಯಾರ್ಥಿಗಳು ಗುರಿ ಸಾಧಿಸಿ, ಥಾವರ್ಚಂದ್ ಗೆಹ್ಲೋತ್. ತಳೆ ಅಭಿವೃದ್ಧಿಪಡಿಸುವಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅವಿರತ ಪ್ರಯತ್ನ, ಡಾಕ್ಟರ್ ಎಸ್ಎನ್ ಝಾ. ಕೃಷಿ ವಿಶ್ವವಿದ್ಯಾಲಯ 13ನೇ ಘಟಿಕೋತ್ಸವ. ಸ್ನಾತಕ 23 ಚಿನ್ನದ ಪದಕ, ಸ್ನಾತಕೋತ್ತರ 16 ಚಿನ್ನದ ಪದಕ, ಡಾಕ್ಟರೇಟ್ 13 ಚಿನ್ನದ ಪದಕ ಪ್ರದಾನ. ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ. ಕ್ರೀಡಾ ಮನೋಭಾವದಿಂದ ಆಟವಾಡಿ ಯಶಸ್ವಿಗೊಳಿಸಿ, ಶಂಕರಗೌಡ. ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮನವಿ. ಶಿವರ ಗ್ರಾಮ ಪಂಚಾಯಿತಿಗಳಿಗೆ ನರೇಗಾ ಅನುದಾನ ಬಿಡುಗಡೆಗೆ ವಿಳಂಬ. ಮತ್ತು ಪೇದೆ ಮೇಲೆ ಹಲ್ಲೆ ಪ್ರಕರಣ, ಶಾಸಕಿ ಕರ್ಯಮ್ಮ ಪುತ್ರನಿಗೆ ಜಾಮೀನು. ಸಂಗಮೇಶ್ ಮಂಗಣ್ಣವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು, N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್,
ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300.